नमस्कार वीक्षक सुद्दि न्यूज बुलेटिन के स्वागत नानु दयामणि। कुक्के सुब्रमण्यदल्लि विविध बैंक्गळ 7 एटीएंगळिद्दरु देवस्थानक्के बरुव भक्तरु मत्तु स्थळीयरु हण सिगदे परदाडुव स्थिति बंदोदगिदे। दक्षिण भारतद प्रख्यात देवस्थानवाद कुक्के सुब्रमण्य देवस्थानदल्लि नवंबर 27 मत्तु नवंबर 28 रंदु भारी प्रमाणद भक्तरु आगमिसिदरु। आदरे भक्तरु एल्ला एटीएंगळिगे तेरळिदरु हण सिगदे परदाडबेकायितु। इदु इंदु निन्नेय परिस्थितियल्ल, कळेद 2 तिंगळिनिंद इदे परिस्थिति इद्दु ಇದು ಸರಿಯಾಗುವ ಲಕ್ಷಣ ಗೋಚರಿಸಿಲ್ಲ। ಇಲ್ಲಿರುವ 2-3 ಎಟಿಎಂ ಗಳಲ್ಲಿ ಹಣ ಬಾರದೆ ತಿಂಗಳಾದರೂ ದುರಸ್ತಿ ಕಂಡಿಲ್ಲ। ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಟಿಎಂ ಸಮಸ್ಯೆಯಿಂದ ಕಂಗಾಲಾದ ಗ್ರಾಹಕರಿಗೆ ಅಂಚೆ ಇಲಾಖೆ ಸ್ಪಂದನೆಯ ಅವಕಾಶ ನೀಡಿದೆ। ಎಇಪಿಎಸ್ ಮೂಲಕ ಬ್ಯಾಂಕ್ ಖಾತೆಗಳಲ್ಲಿನ ಹಣವನ್ನ ಅಂಚೆ ಇಲಾಖೆಯಲ್ಲಿ ಪಡೆಯಬಹುದು ಎಂದು ಸುಳ್ಯ ಅಂಚೆ ನಿರೀಕ್ಷಕ ಸುದೀಪ್ ಕುಮಾರ್ ಸುದ್ದಿಗೆ ತಿಳಿಸಿದ್ದಾರೆ। ಎಟಿಎಂ ಸಮಸ್ಯೆಯಿಂದ ಗ್ರಾಹಕರು ಪರದಾಡುವಂತಾದ ಸುದ್ದಿ ವೆಬ್ಸೈಟ್ ವರದಿಯನ್ನ ಗಮನಿಸಿದ ಅವರು ಈ ಮಾಹಿತಿಯನ್ನ ನೀಡಿದ್ದಾರೆ। ಎಸ್ಡಿಪಿಐ ಸುಳ್ಯ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದಕ್ಷಿಣ ಕನ್ನಡ ವಿಧಾನ ಪರಿಷತ್ ಚುನಾವಣಾ ಅಂಗವಾಗಿ ಪಕ್ಷದ ಅಭ್ಯರ್ಥಿ ಶಾಪಿ ಬೆಳ್ಳಾರಿಯವರ ಪರವಾಗಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯ ನಡೆಸುವ ಬಗ್ಗೆ ಕ್ಷೇತ್ರದ ನಾಯಕರೊಂದಿಗೆ ಮತ್ತು ಪಕ್ಷದ ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು। ಈ ಸಂದರ್ಭದಲ್ಲಿ ಪಕ್ಷದ ವಿಧಾನ ಪರಿಷತ್ ಅಭ್ಯರ್ಥಿ ಶಾಪಿ ಬೆಳ್ಳಾರೆ, ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಡ್ವೊಕೇಟ್ ಮಜೀದ್ ಖಾನ್ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಮಿತಿ ಅಧ್ಯಕ್ಷ ಇಕ್ಪಾಲ್ ಬೆಳ್ಳಾರೆ, ಉಪಾಧ್ಯಕ್ಷ ಬಾಬು ಸವಣೂರು, ಕಾರ್ಯದರ್ಶಿ ನಜೀರ್ ಸಿಎ, ಸವಣೂರು ಬ್ಲಾಕ್ ಅಧ್ಯಕ್ಷ ರಫೀಕ್ ಎಂಎ, ಸಡಿಯ ನಾಯಕರು, ತಮ್ಮ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು। ವಿಧಾನ ಪರಿಷತ್ ಚುನಾವಣೆಗೆ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಮಂಜುನಾಥ್ ಭಂಡಾರಿ ನಾಳೆ ಸುಳ್ಯಕ್ಕೆ ಭೇಟಿ ನೀಡಲಿದ್ದಾರೆ। ಬೆಳಗ್ಗೆ 10ಕ್ಕೆ ಸುಳ್ಯದ ಯುವಜನ ಸಂಯುಕ್ತ ಮಂಡಳಿ ಸಭಾಂಗಣದಲ್ಲಿ ನಡೆಯುವ ಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ। ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್ ತಿಳಿಸಿದ್ದಾರೆ। ವಿಧಾನ ಪರಿಷತ್ ಚುನಾವಣೆಯ ಅಂಗವಾಗಿ ಕೊಡಗು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯಾದ ಸುಜಾ ಕುಶಾಲಪ್ಪ ಅವರ ಪರವಾಗಿ ನಿನ್ನೆ ಪೆರಾಜೆ ಶ್ರೀ ಅನ್ನಪೂರ್ಣೇಶ್ವರಿ ಕಲಾ ಮಂದಿರದಲ್ಲಿ ಸಭೆ ನಡೆಸಲಾಯಿತು। ಈ ಸಂದರ್ಭದಲ್ಲಿ ಶಾಸಕರಾದ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ ಸದಸ್ಯ ಸುನಿಲ್ ಸುಬ್ರಹ್ಮಣ್ಯ, ಬಿಜೆಪಿ ಅಭ್ಯರ್ಥಿಯಾದ ಸುಜಾ ಕುಶಾಲಪ್ಪ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರವಿ ಕುಶಾಲಪ್ಪ, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಕಾಂಗಿರ ಸತೀಶ್, ಜಿಲ್ಲಾ ಬಿಜೆಪಿ ಕೃಷಿ ಮೋರ್ಚಾದ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ, ರಾಜ್ಯ ಉಸ್ತುವಾರಿ ಮನು ಮುತ್ತಪ್ಪ, ಬಿಜೆಪಿ ವಕ್ತಾರರಾದ ಸುಬ್ರಹ್ಮಣ್ಯ ಉಪಾಧ್ಯಾಯ ಸೇರಿದಂತೆ ಜಿಲ್ಲಾ ತಾಲೂಕು ಮಟ್ಟದ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು। ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಸಭೆಯಲ್ಲಿ ಉಪಸ್ಥಿತರಿದ್ದರು। ನ್ಯೂಸ್ ಮುಂದುವರಿತ ಸಣ್ಣದೊಂದು ವಿರಾಮದ ನಂತರ ಬೆಳೆಯುತ್ತಿರುವ ಸುಳ್ಯ ನಗರದ ಹೃದಯ ಭಾಗದಲ್ಲಿ ಇದೀಗ ಶುಭಾರಂಭಗೊಂಡಿದೆ ಶ್ರೀಶೇಟ್ ಜುವೆಲ್ಲರ್ಸ್। ಕಳೆದ ಹಲವಾರು ವರ್ಷಗಳಿಂದ ಚಿನ್ನ ಮತ್ತು ಬೆಳ್ಳಿಯ ಕೆಲಸಗಳಲ್ಲಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರುವ ಶೇಟ್ ಜುವೆಲ್ಲರ್ಸ್ ಇದರ ಅಂಗಸಂಸ್ಥೆ ನೂತನ ಶ್ರೀಶೇಟ್ ಜುವೆಲ್ಲರ್ಸ್ ಮಳಿಗೆಯು ಇದೀಗ ಶುಭಾರಂಭಗೊಂಡಿದೆ। ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಅಪೂರ್ವ ಸಂಗ್ರಹ, ನವನವೀನ ಮಾದರಿಯ 916 ಚಿನ್ನಾಭರಣಗಳ ಮಳಿಗೆ, ಅಲ್ಲದೆ ದೇವರಿಗೆ ಸಮರ್ಪಿಸುವ ಬೆಳ್ಳಿಯ ಕವಚಗಳು ಹಾಗೂ ಬೆಳ್ಳಿಯ ಆಭರಣಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಗ್ರಾಹಕರ ಕೈಗೆಟಕುವ ದರದಲ್ಲಿ ಲಭ್ಯವಿದೆ। ಹಿಂದೆ ಭೇಟಿ ನೀಡಿರಿ ಶ್ರೀಶೇಟ್ ಜುವೆಲ್ಲರ್ಸ್, ವಾಗ್ಲೆ ಸಂಕೀರ್ಣ, ಮುಖ್ಯ ರಸ್ತೆ, ಸುಳ್ಯ। ಮರೆಯಾಗುತ್ತಿರುವ ಸಂಪ್ರದಾಯಕ್ಕೆ ಮರು ಜೀವ ನೀಡೋಣ, ಮರೆತು ಹೋಗುತ್ತಿರುವ ಸೋಬಾನೆ ಪದ ಮತ್ತೆ ನೆನಪಿಸಿಕೊಳ್ಳೋಣ। ಸುದ್ದಿ ಸಾದರ ಪಡಿಸ್ತಾ ಇದೆ ಸೋ ಎನ್ನಿರೆ ಸೋಬಾನೆ ಎನ್ನಿರೆ। ತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ,
ಶರಣಕ್ಕೆ ಶರಣಿಂಬೆ ಪಕ್ಷಿ ವಾಹನ ಗೆರಗುವೆ. ಸೋಬಾನೆ ಹಾಡುಗಳಿಗೆ ಆಹ್ವಾನ. ಅಮ್ಮಂಗು ಅಮ್ಮಂಗು ಕೊಂಡಾಟದ ಮಗಳಿವಳು ಕೊಂಡೆಣ್ಣೆ ಎರೆದು ಸಾಕಿ ಸಲಹಿ ಎಮ್ಮ ಮನೆಯಂಗಳದಿ ಬೆಳೆದೊಂದವು. ಸುದ್ದಿ ಚಾನೆಲ್ ಕಾರ್ಯಕ್ರಮಗಳು ಈಗ ಜಗದ ಕಲಾ. ಜಗತ್ತಿನಾದ್ಯಂತ ಅನಾವರಣಗೊಳ್ಳುತ್ತಾ ಇದೆ ಸುಳ್ಯದ ವಿಶೇಷತೆ. ಸುದ್ದಿ ನ್ಯೂಸ್ ಬುಲೆಟಿನ್ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಸಾಧಕರ ಸಂದರ್ಶನಗಳು. ಜನರಿಂದ ಸಮಸ್ಯೆಗಳ ಆಲಿಕೆ. ಜನಪ್ರತಿನಿಧಿಗಳೊಂದಿಗೆ ಸಂವಾದ. ಉತ್ಸವಗಳ ನೇರ ಪ್ರಸಾರ. ಚುನಾವಣಾ ಫಲಿತಾಂಶ ನೇರ ಪ್ರಸಾರ. ವಿಶೇಷ ದಿನಗಳಂದು ವಿಶೇಷ ಕಾರ್ಯಕ್ರಮ. ಇಲಾಖಾಧಿಕಾರಿಗಳಿಂದ ಮಾಹಿತಿ. ನಿಮಗೆ ಈ ಕಾರ್ಯಕ್ರಮಗಳ ನೋಟಿಫಿಕೇಶನ್ ದೊರಕ್ತಾ ಇಲ್ಲವೇ? ಹಾಗಾದರೆ ಈಗಲೇ ಸುದ್ದಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಯೊಂದಿಗೆ ನೀವು, ನಿಮ್ಮೊಂದಿಗೆ ನಾವು. ಸುದ್ದಿ ಚಾನೆಲ್ ಸುಳ್ಯ. ಜಾಹೀರಾತಿಗಾಗಿ ಸಂಪರ್ಕಿಸಿ 6363322040. ಬ್ರೇಕ್ನ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಏಷ್ಯಾ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಸಾಂಸ್ಕೃತಿಕ ಸಂಘಟನೆಗಾಗಿ ಗೌರವ ಡಾಕ್ಟರೇಟ್ ಪಡೆದ ಸುಳ್ಯ ವೆಂಕಟರಮಣ ಸೊಸೈಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಟಿ ವಿಶ್ವನಾಥ ಇವರಿಗೆ ಉತ್ತರ ಕರ್ನಾಟಕ ಗೆಳೆಯರ ಬಳಗ ಸುಳ್ಯ ಇದರ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಉತ್ತರ ಕರ್ನಾಟಕ ಗೆಳೆಯರ ಬಳಗ ಸುಳ್ಯ ಇದರ ಅಧ್ಯಕ್ಷ ಮಂಜುನಾಥ್ ಬಳ್ಳಾರಿ, ಬೆಂಗಳೂರು ಜ್ಞಾನಮಂದಾರ ಅಕಾಡೆಮಿ ಸಂಸ್ಥಾಪಕ ಸೋಮಶೇಖರ್ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಸಾಮಾಜಿಕ ಕಾರ್ಯಕರ್ತ ಮಚಾದೋ ಜಯನಗರ ಉಪಸ್ಥಿತರಿದ್ದರು. ಪರಸ್ಪರ ಮನುಷ್ಯ ಮನುಷ್ಯರ ನಡುವೆ ಕಂದಕ ನಿರ್ಮಾಣವಾಗುತ್ತಿರುವ ಪ್ರಸಕ್ತ ಸನ್ನಿವೇಶಗಳಲ್ಲಿ ಉತ್ತಮ ಬರಹಗಳು ಮನುಷ್ಯ ಮನಸ್ಸುಗಳನ್ನು ಜೋಡಿಸುವುದರ ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ಎಂದು ಡಾಕ್ಟರ್ ಉಮ್ಮರ್ ಬೀಜದಕಟ್ಟೆ ಹೇಳಿದರು. ಅವರು ಹಾಸನದ ಮಾಣಿಕ್ಯ ಪ್ರಕಾಶನ ಮತ್ತು ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಸಹಕಾರದಲ್ಲಿ ನಡೆದ 5ನೇ ರಾಜ್ಯ ಕವಿ ಕಾವ್ಯ ಸಂಭ್ರಮ 2021 ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಸಾಹಿತಿಗಳು ಮತ್ತು ಬರಹಗಾರರು ತಮ್ಮ ಬರಹಗಳ ಮೂಲಕ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮವನ್ನ ಖ್ಯಾತ ಸಾಹಿತಿ ಶ್ರೀಮತಿ ಬಾನು ಮುಷ್ತಾಕ್ ರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕಕ್ಕೆ 2021-22 ಸಾಲಿನಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವು ಇತ್ತೀಚೆಗೆ ನಡೆಯಿತು. ಯುವ ರೆಡ್ ಕ್ರಾಸ್ ಘಟಕದ ಕಾರ್ಯಕ್ರಮಾಧಿಕಾರಿ ಕನ್ನಡ ಉಪನ್ಯಾಸಕರಾದ ಡಾ ಅನುರಾಧ ಕುರುಂಚಿಯವರು ನೂತನವಾಗಿ ಸೇರ್ಪಡೆಗೊಂಡ ಪ್ರಥಮ ಪದವಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಶುಭ ಹಾರೈಸಿದರು. ಕಳೆದ ವರ್ಷದ ಘಟಕ ನಾಯಕರಾದ ಕೃತಿಕಾ ಕೆಜೆ, ಗಗನ್ ಹಾಗೂ ನಿರ್ದೇಶಕರಾದ ಅಶ್ವಿತಾ ಬಿಸಿ, ಮೌನವಿ, ಅರ್ಪಣಾ, ಮೌನ, ತೃಪ್ತಿ ಹಾಗೂ ಹಿರಿಯ ರೆಡ್ ಕ್ರಾಸ್ ಸದಸ್ಯರು ಉಪಸ್ಥಿತರಿದ್ದರು. ಅಂತಿಮ ಪದವಿ ಹಾಗೂ ದ್ವಿತೀಯ ಪದವಿ ವಿದ್ಯಾರ್ಥಿಗಳು ವಿವಿಧ ವಿನೋದಾವಳಿಯ ಸ್ಪರ್ಧೆಗಳನ್ನು ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ದ್ವಿತೀಯ ಪದವಿ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನಿರ್ವಹಿಸಿದರು. 2021-22 ಸಾಲಿನ ಘಟಕ ನಾಯಕರನ್ನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಯಿತು. ಡಿಸೆಂಬರ್ 5 ನಡೆಸಲು ಉದ್ದೇಶಿಸಿರುವ ಸುಳ್ಯ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಮಹಾಸಭೆ ಮುಂದೂಡಿಕೆಯಾಗಿದೆ. ಮಹಾಸಭೆಯನ್ನು ಡಿಸೆಂಬರ್ 5 ನಡೆಸುವುದೆಂದು ಈ ಹಿಂದೆ ಒಕ್ಕೂಟದ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ವಿಧಾನ ಪರಿಷತ್ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಸುಳ್ಯ ತಾಲೂಕಿನ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿರುವುದರಿಂದ ತಹಶೀಲ್ದಾರ್ರವರ ಆದೇಶದ ಮೇರೆಗೆ ಮಹಾಸಭೆ ಮುಂದೂಡಲಾಗಿದ್ದು ಮುಂದಿನ ದಿನಾಂಕವನ್ನು ನಿರ್ಣಯಿಸಲಾಗುವುದು ಎಂದು ಒಕ್ಕೂಟದ ಅಧ್ಯಕ್ಷೆ ಇಂದಿರಾ ರಾಜಶೇಖರ್ ರೈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಐವರ್ನಾಡು ಗ್ರಾಮದ ಮರ್ತಿಲ ಕುಟುಂಬದ ಪೂಕರೆ ಗದ್ದೆ ಕೋರಿ ನಿನ್ನೆ ಮತ್ತು ಇಂದು ನಡೆಯಿತು. ನಿನ್ನೆ ರಾತ್ರಿ ನಾಗಣಿಸುವ ಕಾರ್ಯಕ್ರಮ ನಡೆದರೆ ಇಂದು ಬೆಳಗ್ಗೆ ಪೂಕಳಂ ಗದ್ದೆಯ ನಾಗವನದಲ್ಲಿ ನಾಗತಂಬಿಲ ಉಳ್ಳಾಕಳ ಮಾಡದಲ್ಲಿ ಕಟ್ಟೆ ತಂಬಿಲ ಹಾಗೂ ಬಲ್ಲಾಗಳ ಕಟ್ಟೆಯಲ್ಲಿ ಬ್ರಾಹ್ಮಣ ಕೋಲ ಕಂಡ ತುರವೆ ಬಿರ್ಮಿರ ನೇಮ ಎರುಕೋಲ ನಡೆಯಿತು. ಸಂಜೆ 4:30ಕ್ಕೆ ಪೂಕರೆ ಗದ್ದೆಗೆ ಹಾಕುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಗದ್ದೆಯ ಉಸ್ತುವಾರಿ ದಿನೇಶ್ ಮರ್ತಿಲ, ಕೋಯಿಲ ವೀರಪ್ಪ ಗೌಡ, ಬಾಲಕೃಷ್ಣ ಮರ್ತಿಲ, ಚಿನ್ನಪ್ಪ ಮರ್ತಿಲ, ವಾಸಪ್ಪ ಮರ್ತಿಲ, ಕುಸುಮಾಧರ ಭಜಂದಡ್ಕ, ರವೀಂದ್ರ ಮರ್ತಿಲ, ಮೋಹನ ಮರ್ತಿಲ, ಬೆಳ್ಳಿಯಪ್ಪ ಎಂಎಸ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಕಾರ್ ಪಾರ್ಕ್ ಮಾಡಲು ರಾಂಗ್ ಸೈಡ್ನಲ್ಲಿ ಬಂದಾಗ ಆಟೋ ರಿಕ್ಷಾಗೆ ತಾಗಿ ಆಟೋ ರಿಕ್ಷಾದ ಮುಂಭಾಗ ಅಲ್ಪ ಜಖಂಗೊಂಡ ಘಟನೆ ನಿನ್ನೆ ವರದಿಯಾಗಿದೆ. ಸುಳ್ಳಿದ ಶ್ರೀರಾಮಪೇಟೆ ಶ್ರೀರಾಮ ಭಜನಾ ಮಂದಿರದ ಮುಂಭಾಗ ಲೈನ್ ಸೇಲ್ ಮಾಡುವ ಕಾರೊಂದು ಮೆಡಿಕಲ್ ಶಾಪಿನ ಮುಂಭಾಗಕ್ಕೆ ಪಾರ್ಕ್ ಮಾಡಲು ತರುವ ಸಂದರ್ಭ ಸುಳ್ಳ್ಯದಿಂದ ಪೈಚಾರು ಕಡೆಗೆ ಹೋಗುತ್ತಿದ್ದ ಆಟೋ ರಿಕ್ಷಾದ ಮುಂಭಾಗಕ್ಕೆ ತಾಗಿ ಆಟೋದ ಮುಂಭಾಗ ಅಲ್ಪ ಜಖಂಗೊಂಡ ಘಟನೆ ನಡೆಯಿತು. ಘಟನೆಯ ನಂತರ ಎರಡೂ ವಾಹನಗಳು ರಸ್ತೆಯ ನಡುಭಾಗದಲ್ಲಿ ನಿಂತ ಕಾರಣ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ದೇವಚಳ್ಳ ಗ್ರಾಮ ಪಂಚಾಯತ್ ಅಸ್ತಿತ್ವಕ್ಕೆ ಬಂದ ನಂತರ 1994-95ರಲ್ಲಿ ಪ್ರಥಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಡಳಿತ ನಡೆಸಿದ್ದ ಎಚ್ ಕುಂಜಮ್ಮರವರು ನಿನ್ನೆ ರಾತ್ರಿ ನಿಧನರಾದರು. ಅವರಿಗೆ ಸುಮಾರು 65 ವರ್ಷ ಪ್ರಾಯವಾಗಿತ್ತು. ದೊಡ್ಡ ತೋಟದ ನಡಿಯಾರು ಚಾಮಯ್ಯ ಎಂಬವರ ಪುತ್ರ ಚಂದ್ರ ಎಂಬವರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಇವರಿಗೆ 23 ವರ್ಷ ವಯಸ್ಸಾಗಿತ್ತು. ಆತ್ಮಹತ್ಯೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಸುಬ್ರಹ್ಮಣ್ಯ ಐನೇಕಿತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕ ಐನೇಕಿತು ಗ್ರಾಮದ ಕೋಟೆಬೈಲು ನಿವಾಸಿ ಜಾಣಪ್ಪ ಅಜಿಲ ನಿನ್ನೆ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿಯಾಗಿ ನಿವೃತ್ತಿ ಹೊಂದಿದ ಮೊಗ್ರಾ ಮೇಲ್ಮನೆ ಕುಟುಂಬದವರಾಗಿದ್ದ ಸುಳ್ಳಿದ ಓಡಬಾಯಿಯಲ್ಲಿ ನೆಲೆಸಿರುವ ಗೋಪಾಲಕೃಷ್ಣ ನೆಕ್ಲಾಜಿಯವರು ಅಸೌಖ್ಯದಿಂದ ನಿನ್ನೆ ನಿಧನರಾದರು. ಐವರ್ನಾಡು ಮಂಡಲ ಪಂಚಾಯತ್ ಮಾಜಿ ಸದಸ್ಯ ಸಹಕಾರಿ ಸಂಘದ ಮಾಜಿ ನಿರ್ದೇಶಕ ಕೆಪು ಮುಚ್ಚಿನಡ್ಕರವರು 28ನವೆಂಬರ್ ನಿಧನರಾದರು. ಅವರಿಗೆ 68 ವರ್ಷ ಪ್ರಾಯವಾಗಿತ್ತು. ಸುಳ್ಯದ ಮಹಾಜನತೆ ಗಮನಿಸಿ, ನೀರು ಎಂದರೆ ಬರಿಯ ನೀರಲ್ಲ, ಶುದ್ಧ ನೀರು ಬೇಕು. ಹೌದು, ಶುದ್ಧ ಕುಡಿಯುವ ನೀರು ಜನರ ಹಕ್ಕು. ಅದನ್ನು ನೀಡುವುದು ಆಡಳಿತದ ಸರ್ಕಾರದ ಕರ್ತವ್ಯ. ಕುಡಿಯುವ ನೀರು ಶುದ್ಧವಾಗಿರಬೇಕು. ಅದು ಮಲಿನವಾಗಿದ್ದರೆ, ಅಶುದ್ಧ ನೀರು ಕುಡಿದರೆ ಬರುವುದು ಮಾರಕ ರೋಗಗಳು. ಹೌದು, ಟೈಫಾಯ್ಡ್, ಜಾಂಡಿಸ್, ಕಾಲೆರಾ, ವಾಂತಿಭೇದಿ, ಡಿಸೆಂಟ್ರಿ, ಪೋಲಿಯೋ, ಹುಳದ ಕಾಯಿಲೆಗಳು ಹರಡುತ್ತವೆ. ಸುಳ್ಯ ನಗರಕ್ಕೆ ಪಯಸ್ವಿನಿ ಹೊಳೆಯಿಂದ ನೀರು ಸರಬರಾಜು ಆಗುತ್ತಿದೆ. ನಗರ ಪಂಚಾಯತ್ ನೀಡುವ ಆ ನೀರು ಸಂಪೂರ್ಣ ಶುದ್ಧೀಕೃತವಾಗಿರುವುದಿಲ್ಲ, ಮಲಿನವಾಗಿದೆ, ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಸುಳ್ಯ ನಗರಕ್ಕೆ ಬೇಕೇ ಬೇಕು ನೀರು ಶುದ್ಧೀಕರಣದ ಘಟಕ. ಸುಳ್ಯಕ್ಕೆ ಈ ನೀರನ್ನು ಶುದ್ಧೀಕರಿಸುವ ಘಟಕದ ಅವಶ್ಯಕತೆ ಇದೆ. ನಗರ ಪಂಚಾಯತ್ನವರು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಶುದ್ಧ ನೀರು ಒದಗಿಸುವಂತೆ ನಗರ ಪಂಚಾಯತ್ನವರು ಮಾಡುವ ಪ್ರಯತ್ನಕ್ಕೆ ಜನತೆ ಬೆಂಬಲ ನೀಡಬೇಕು. ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸೋಣ. ಸುಳ್ಳ್ಯದ ಪ್ರತಿಯೊಂದು ಮನೆಯವರು, ಗ್ರಾಹಕರು ಶುದ್ಧ ಕುಡಿಯುವ ನೀರಿಗಾಗಿ ಮನವಿ ಸಲ್ಲಿಸಬೇಕು, ಆಗ್ರಹಿಸಬೇಕು, ಒತ್ತಾಯಿಸಬೇಕು. ಅಶುದ್ಧ ಕುಡಿಯುವ ನೀರಿನಿಂದ ಆಗುವ ತೊಂದರೆಗಳ ಬಗ್ಗೆ ಜನ ಜಾಗೃತಿ ಮೂಡಿಸಬೇಕು. ರಾಜಕೀಯ ರಹಿತ ಪರ ವಿರೋಧದ ಬೇಡಿಕೆ ಅಲ್ಲ ಇದು. ಯಾರ ವಿರುದ್ಧ ಅಥವಾ ಯಾರ ಪರವಾದ ಬೇಡಿಕೆಯಲ್ಲ. ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ. ಜನರ ಆರೋಗ್ಯದ ಕಾಳಜಿ ಇದು. ಸುದ್ದಿಯ ಕರೆ, ಜನರ ಆರೋಗ್ಯದ ರಕ್ಷಣೆಗಾಗಿ ಜನರ ಕಾಳಜಿ, ಅದಕ್ಕೆ ಎಲ್ಲರ ಬೆಂಬಲ ಅಗತ್ಯ. ಕುಡಿಯುವ ನೀರು ಜನರ ಮೂಲಭೂತ ಸೌಲಭ್ಯಗಳಲ್ಲಿ ಒಂದು ಎಂಬುದನ್ನ ಎಲ್ಲರೂ ಅರಿಯಬೇಕು ಎಂಬ ಕಾರಣಕ್ಕಾಗಿ ಸುದ್ದಿಯಿಂದ ಈ ಕರೆ. ಸುಳ್ಳ್ಯದ ಕುಡಿಯುವ ನೀರಿನ ವ್ಯವಸ್ಥೆ ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷ. ನಾನೀಗ ಸುಳ್ಳ್ಯದಲ್ಲಿ ನೆಲೆ ನಿಂತೆ ಸುಮಾರು 30-33 ವರ್ಷ ಆಯಿತು. ನಾನು ಬಂದಲ್ಲಿಂದ ಸುಳ್ಳ್ಯದಲ್ಲಿ ಕುಡಿಯುವ ನೀರು ಸರಿ ಇಲ್ಲ. ಯಾವಾಗ ನೋಡಲು
ಅದು ಪ್ರಾಬ್ಲಮ್. ಮುಂದೆ ಮೀನುಗಳೆಲ್ಲ ಬರ್ತಾ ಇತ್ತು, ಕಪ್ಪೆ ಎಲ್ಲ ಬರ್ತಾ ಇತ್ತು ನೀರಿನಲ್ಲಿ. ಅದು ಈಗಲೂ ಹಾಗೆ, ಈಗ ಕಳಂಕ ನೀರು ಬರ್ತಾ ಇದೆ ಇಲ್ಲಿ. ನನ್ನ ಪ್ರಕಾರ ಸುಳ್ಳದಲ್ಲಿ ಒಂದು ಸರಿಯಾದ ಕುಡಿಯೋ ನೀರಿನ ಒಂದು ಟ್ರೀಟ್ಮೆಂಟ್ ಪ್ಲಾಂಟೇ ಇಲ್ಲ. ನಾನು ಈ ಬಗ್ಗೆ ಸುಮಾರು ಸಲ ಕೆಲವರ ಹತ್ರ ಮಾತಾಡುವಾಗ ಆಮೇಲೆ ಉಂಟು ಅಂತ ಹೇಳ್ತಾ ಇದ್ದರು. ಅಲ್ಲಿ ಹೋಗಿ ನೋಡಿದರೆ ಏನು, ಇವರು ಲಿಫ್ಟ್ ಮಾಡೋದು, ಅಲ್ಲಿ ಟ್ಯಾಂಕಿಗೆ ಹಾಕೋದು, ಅಲ್ಲಿಂದ ಬಿಡೋದು. ಅಲ್ಲಿ ಸ್ವಲ್ಪ ಸೆಡಿಮೆಂಟ್ ಆಗ್ತದೆ, ಸ್ವಲ್ಪ ಪರ್ಸೆಂಟೇಜ್ ಸಾಯಿಲ್ ಕೆಳಗುಳಿತದೆ ಅಷ್ಟೇ ಹೊರತು ಬಿಟ್ಟರೆ ಸರಿಯಾದ ಟ್ರೀಟ್ಮೆಂಟು, ಏರೇಷನ್ನು ಅಥವಾ ಕ್ಲೋರಿನೇಷನ್ನು ಆ ಥರದ ಒಂದು ಪ್ರೊಸೆಸಿಂಗ್ ಇಲ್ಲಿ ಇಲ್ಲ. ಅದು ಆಗಬೇಕು, ಆಗಲೇಬೇಕು. ಯಾವುದೇ ಊರಿಗೆ ಹೋದರೂ ನೀವು ನೋಡ್ಬೋದು, ಅಲ್ಲಿ ಬೇರೆ ಬೇರೆ ರೀತಿಯ ಪ್ರೊಸೆಸಿಂಗ್ ಯೂನಿಟ್ಗಳಿರ್ತವೆ, ನೀರಿನ ಶುದ್ಧೀಕರಣಗೊಳಿಸುವಂಥ ಯಂತ್ರಗಳಿರ್ತವೆ. ಅದು ನಮಗೆ ಆಗಲೇಬೇಕು. ಇದಕ್ಕಾಗಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡಬೇಕಾಗ್ತದೆ. ಯಾರನ್ನು ಒಬ್ಬರನ್ನು ದೂರಿ ಪ್ರಯೋಜನಿಲ್ಲ, ಸರ್ಕಾರವನ್ನು ದೂರಿ ಯಾರೋ ಮಾಡಬೇಕಾಗ್ತದೆ. ಆದರೆ ನಾವು ಅಧಿಕಾರಿಗಳು ಅಥವಾ ಅದರ ಲೀಡರ್ಗಳು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಮಾಡಬೇಕು. ಮನುಷ್ಯರಿಗೆ ಮೂಲಭೂತ ಸೌಕರ್ಯ ಅಂತ ಹೇಳಿದರೆ ನೀರು, ವಾಸಕ್ಕೆ ಮನೆ, ಮತ್ತು ಒಂದು ಕರೆಂಟ್ ಮತ್ತೊಂದು ರೋಡ್. ಇದನ್ನು ನಾಲ್ಕನ್ನು ಸರ್ಕಾರದವರು ಕೊಟ್ಟರೆ ಜನ ಯಾರು ಯಾರನ್ನ ಎಂತಿದ್ದು ಕೇಳೋದಿಲ್ಲ. ನೀರು, ಕರೆಂಟು, ರೋಡು, ಮತ್ತೊಂದು ಮನೆ, ಮತ್ತು ಈಗ ಒಂದು ಹೊಸದಾಗಿ ಸೇರಿದ ಕಮ್ಯುನಿಕೇಷನ್, ಮೊಬೈಲ್ ನೆಟ್ವರ್ಕ್ ಇರ್ಬೋದು. ಇದಿಷ್ಟು ಸರ್ಕಾರದವರು ಕೊಟ್ಟರೆ ಬೇರೆ ಯಾವುದಕ್ಕೂ ಸರ್ಕಾರದ ಹತ್ರ ನಾವು ಬೇಡಬೇಕಿಲ್ಲ. ನೀರು ಪ್ರಥಮ ಆದ್ಯತೆ, ಜೀವಜಲ ಅಂತ ಹೇಳಿ ಜೀವಜಲವನ್ನು ಆದಷ್ಟು ಬೇಗ ಸುಳ್ಳದಲ್ಲಿಗೆ ಕೊಡಬೇಕು. ಅದರ ಬಗ್ಗೆ ಎಲ್ಲರೂ ಸೇರಿ ಕಾರ್ಯ ಕೈಗೊಳ್ಳಬೇಕು. ಅಧಿಕಾರಿಗಳು, ಅದೇ ರೀತಿ ರಾಜಕೀಯ ಪ್ರತಿನಿಧಿಗಳು, ನಮ್ಮ ಎಮ್ ಎಲ್ ಎವರು, ನಮ್ಮ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಇದಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ಒಂದು ಶುದ್ಧ ನೀರಿನ ಒಂದು ಶುಳ್ಳದಲ್ಲಿ ಸ್ಥಾಪಿಸಿ ಅದನ್ನು ಪೈಪ್ ಲೈನ್ ಎಲ್ಲ ಚೇಂಜ್ ಮಾಡಬೇಕು. ಇದೆಲ್ಲ ಎಲ್ಲಿ ನೀರು ಬಿಟ್ಟು ಎಲ್ಲ ಕಡೆ ಲೀಕೇಜ್ ಆಗ್ತಾ ಇರ್ತದೆ. ಅಷ್ಟೊಂದು ವೇಸ್ಟ್ ಆಗಿ ನೀರು, ಅದನ್ನೆಲ್ಲ ಸರಿಪಡಿಸಬೇಕು. ಶುದ್ಧ ಕುಡಿಯುವ ನೀರು ಬರ್ತಾ ಇಲ್ಲ, ಅಲ್ಲಿ ಇಟ್ಟುಬಿಟ್ಟು ಅದು ಇದಾದ್ಮೇಲೆ ಶುದ್ಧ ಬರ್ತಾ ಉಂಟ. ಈಗ ಬರ್ತೇವೆ. ಈಗ ನಿಮಗೆ ಶುದ್ಧ ಕುಡಿಯುವ ನೀರು ಬೇಕಂತಿಲ್ಲ, ಅದೇ ಬೇಕಾಗಿತ್ತು ನಮಗೆ. ಯಾರಿಗೆ ಹುಷಾರಿಲ್ಲ, ಒಂದು ದಾರಿಯಾಗಿ ಅದ್ರ ಬೇಕಾಯ್ತು, ಅದು ಸಮಸ್ಯೆ ಉಂಟು. ಯಾರಿಗೆ ಹುಷಾರಿಲ್ಲ, ಬೆಳೆಸಿ ನಾವು ಆಟಿಗೆ ತೊಂದರೆ ಆಗಿದೆ. ಈಗ ನೀರಿಂದು ಭಾರಿ ಸಮಸ್ಯೆ ಇದೆ, ಅದು ಸಮಸ್ಯೆ ಉಂಟು. ಅಂದ್ರೆ ಕುಡಿಯುವ ನೀರಿನ ಒಂದು ಘಟಕ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳುವಂಥದ್ದು ಅಲ್ಲ. ಎಂತ ಹೇಳಿದ ನೀರು ಒಂದು ದಿನ ಉಂಟು, ಒಂದು ದಿನ ಇತ್ತು. ಇಂಥ ಬರ್ಸ ಬರ್ತನ ಟೈಮ್ ಬದಿ ಕೆಸರ್ ತಿಂದು ಬಿಟ್ಟು ಎಂಕಲೆ ಆಯ್ತು ದಿಂಜಾತು ಅದು ಎಲ್ಪಾತು ತಿಂದು ಕಳಿಸಿದಾಯ್ತು ಎಂಕಲೆ. ಈಗ ನೀರು ಕೈಕೊಂಡು ಇದ್ದೀನಂತ ಕುಸಲಕ್ಕೆ ಚಿನ್ನ ಬಂದಲ್ಲೇ ಆಗಲೇ ಪಾನ್ ಮಾಡ್ಕೊಳಕ್ಕೆ ಏನು ಟ್ಯಾಂಕಿ ಪಾನ್ ಮಾಡ್ಬಿಟ್ಟು ಅದು ನೀರು ಬಿಡ್ಬೇ ರೀತಿ ಅಂದ್ರೆ ನೀರು ಬುದ್ಧಿ ಅಂದ್ರೆ ಅದು ಬಿಟ್ಟಿಲ್ಲ. ಆ ಚಿತ್ರ ಶುದ್ಧ ಬರ್ಪಣ ನೀರು ಬೋಡು, ಶುದ್ಧ ಬರ್ಪಣ ನೀರು ಬೋಡು, ಒಕ ನೀರು ಸರಕು ಬೋಡು. ಇತ ಬಿಲ್ಲು ಕೊಂಡ ಕಡ ಬಿಡ್ಬೇಕು, ಪೈಸ ಕಟ್ಟಿಯಾರ ಕಡ ಬಿಡ್ಬೇಕು ಅಂತ ಹೊರತೇನ ಏನು ಸಾಲ ಕಟ್ಟಿದೆ. ನಾನು ಉಪವಾಸ ಇತ್ತು ಬಿಲ್ಲು ಬರ್ತದೆ, ಇತ್ತು 11,000 ಬಿಲ್ಲು ಬರ್ತದೆ ಕಟ್ಟದಿಲ್ಲ. ನಾನು ಅಂದ್ರೆ ನೀರು ಸರಿ ಆತಿ, ನೀರು ಸರಿ ಇತ್ತಂತ ಕಟ್ಟೋಡ ಆಯ್ನ ಬಿಲ್ಲು ಐದು ಒಡತಿತ್ತೇನು ಕಟ್ಟಿ ಅಂಚೆ ಅಂಚೆ ಆಯ್ನ ಇರ್ತಾರೆ ಅಂಚೆ ಮಾಂತ ಅಷ್ಟು ಅಂದ್ರೆ ಒಂದು ಇಲ್ಲು ಬೆಳೆದದ್ದು ಐಟಲ್ಲೇ ಅಂತೂ ಭಾರಿ ಕಷ್ಟ. 3 ವರ್ಷ ಬಿಟ್ಟು ಉಂಟು ಅವರ ದಾಖಲೆ ಹಾಂಡೆ ಜಪ್ಪನಾಗ ಬಜ್ಜಿ ಮಾಡ್ತೀವಿ. ಲೇಟ್ ಆಗೋದು ಬಣ್ಣಾಗ ಲೇಟ್ ಆಯ್ತು ಅಂತ ಸುಮಾರು ಪಾಕೆಟ್ ಇದ್ದಾಗ ತೆಲಿತು. ಆ ನೀರು ಶುದ್ಧ ನೀರು ಇಜ್ಜಿ ಶುದ್ಧ ಕ್ಲೀನ್ ಇತ್ತು. ಕ್ಲೀನ್ ನೀರು ಬೋಡು, ಕ್ಲೀನ್ ನೀರು ಬೋಡು. ಹಾಂ ಒಂದು ಹಿಂದೆ ಉಂಟು ಮಧ್ಯ ತಳ್ಳು ಅಂತ ಅಷ್ಟು ದಿನ ಜಾತ ಆ ಚೆಲ್ಲಿನ ನೀರು ಬರ್ತದೆ. ನಾನು ತುಂಬ ಸಲ ಎಲ್ಲಿ ಆಯಿತು 35 ವರ್ಷ ಆಯಿತು ನಾನು ಈ ಬೈಕ್ನಲ್ಲಿ. ಆದರೆ ನಾವು ಬೇರೆ ಏನು ಕೇಳೋದಿಲ್ಲ ಸರ್ಕಾರದಿಂದ. ಅದು ನಗರ ಪಂಚಾಯತಿ ಊಟೇ ಬಂದಾಗ ನಮಗೆ ಶುದ್ಧ ಕುಡಿಯುವ ನೀರು ಕೊಡಿ ಅಂಥೇಳಿ ಮಾತ್ರ ನಾವು ಕೇಳ್ತಾ ಇದ್ದೇವೆ. ಎಷ್ಟರವರೆಗೆ ಕೂಡ ನಮಗೆ ಶುದ್ಧ ಕುಡಿಯುವ ನೀರು ಅಂತೇಳಿ ಶುದ್ಧವಾದ ನೀರಿಲ್ಲ. ನೀರು ಬರ್ತದೆ ಆದರೆ ಅದು ಕುಡಿಯುವ ಅಷ್ಟು ಯೋಗ್ಯವಾಗಿಲ್ಲ. ಇನ್ನು ಕೂಡ ಮನುಷ್ಯರಿಗೆ ಬೇಕಾದ್ದು ನೀರು. ಆ ನೀರು ಶುದ್ಧವಾಗಿರದಿದ್ದರೆ ಅದರಿಂದ ಅನೇಕ ರೋಗಗಳು ಬರ್ಬೋದು. ಅದಕ್ಕೆಲ್ಲ ನಿಜವಾಗಿ ಬೇಕಾದ್ದು ನಮಗೆ ಶುದ್ಧ ನೀರು ಕೊಡಿ ಅಂತ ಕೇಳೋದು. ಮತ್ತು ನಾವು ಯಾರ ಪರ ವಿರೋಧವಾಗಿ ಮಾತಾಡೋದಿಲ್ಲ. ನಮಗೆ ಬೇಕಾದ್ದು ಶುದ್ಧವಾದ ನೀರು. ನೀರು ಅಷ್ಟು ಒಳ್ಳೆಯದಾಗಿರುವುದಿಲ್ಲ ಅಂದರೆ ಕ್ಲೀನಾಗಿ ಬರ್ತಾ ಇಲ್ಲ. ಕ್ಲೀನಾಗಿ ಬರಬೇಕು ನಮಗೆ. ನಮಗೆ ಇಲ್ಲಿ ಶುದ್ಧ ನೀರಿನ ಕೊರತೆ ಇದೆ.
ಪಂಚಾಯತ್ ನೀರು ಈಗ ಬರೋದು ಕಲಂಕು ಫುಲ್ಲು. ಶುದ್ಧ ನೀರು ಇಲ್ಲದೆ ಸಾಧಾರಣ ಒಂದು ವರ್ಷದಿಂದ ಮೇಲಾಯಿತು. ಕಲಂಕ ನೀರೆಲ್ಲ ತಿಳಿ ನೀರು ನೋಡಿ ಅದನ್ನು ಪಂಚಾಯತ್ನವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಶುದ್ಧ ನೀರನ್ನು ಕಲ್ಪಿಸುವ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿ. ಇಲ್ಲಿ ನಿಜವಾಗಿ ಏನಂದರೆ ಕುಡಿಯೋ ನೀರಿನ ಸಮಸ್ಯೆ ಬಹಳ ತಿಂಗಳಿಂದ ಇಲ್ಲಿ ಒಂದು ಸಮಸ್ಯೆ ಆಗಿರುತ್ತದೆ. ಯಾಕೆಂದರೆ ನೀರು ಶುದ್ಧವಾಗಿ ಬರುತ್ತಿಲ್ಲ, ಬರೆ ಕನೆಕ್ಟ್ ಆಗಿರುತ್ತದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಆದಷ್ಟು ಜರ್ಸಿ ಕೊನೆಗಳು ಕಾರಣ ಸಣ್ಣ ಪುಟ್ಟ ಮಕ್ಕಳು ಕೂಡ ಈಗಿನ ಕಾಲಘಟ್ಟದಲ್ಲಿ ಕೊರೋನಾ ಎಂಬ ಮಾರಕ ರೋಗ ಇರುವ ಕಾರಣ ಆ ನೀರು ಕುಡಿಯೋ ನೀರನ್ನು ಅತಿ ಶುದ್ಧದಲ್ಲಿ ಶುದ್ಧೀಕರಣ ಮಾಡಿಕೊಳ್ಬೇಕಂತ ಹೇಳಿದೆ. ನಮ್ಮ ಕೆಸರು ಅಂತಂದಾಗ ಮಡ್ಡಾಗಿ ಬರ್ತಾ ಇತ್ತು, ನಮ್ಮ ಒಳ್ಳೆ ನೀರು ಬರ್ತಾ ಇದೆ. ಅಂತಂದರೆ ನಾವು ಯೂಸ್ ಮಾಡುವ ನೀರೆಲ್ಲ ಕೆಸರಾಗಿ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ ನಗರ ಪಂಚಾಯತಿ ಮನವಿ ಎಲ್ಲ ಕೊಡಲಿಲ್ಲ, ಸರಿ ಮಾಡಬೇಕು ಹೇಳಿ ಕೊಟ್ಟಿದ್ದೇವೆ, ಮಾಡ್ತೇವೆ ಅಂತ ಹೇಳ್ತಾರೆ. ಇದರಿಗೆ ಮಾಡಲಿಲ್ಲ ಹಾಗೆ. ನಮ್ಮ ಇಲ್ಲಿ ಅಲಜರಂದಿದ್ದು ಅದು ಪ್ರಾಬ್ಲಮ್ ಕೆಸರು ಅದು ಇದೆಲ್ಲ ಹಾಕ್ತಾ ಇದ್ದಾರೆ. ಕಲಿತರೆ ಅದು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿ ಮಾಡಲಿಲ್ಲ. ಆಮೇಲೆ ನೀರು ಸುಮಾರು ಒಂದು 45 ತಿಂಗಳಿಂದ ತುಂಬ ಕೆಸರನ್ನು ಕೆಸರು ನೀರಲ್ಲಿ ತುಂಬ ಕೆಸರು ಪ್ರಿಯವಾಗಿ ಇರ್ತದೆ. ಅದು ಕೆಳಗಡೆ ನೀರು ನಾವು ಬಕೆಟಲ್ಲಿ ಇಟ್ಟರೆ ಅಥವಾ ಎಲ್ಲರೇ ಸ್ಟೋರ್ ಮಾಡಿಟ್ಟರೆ ಅದು ಕೆಳಗಡೆ ಫುಲ್ಲು ಕೆಸರು ಕೆಸರಾಗಿ ಗದ್ದೆಯ ನೀರಿನಾಗಿ ಇರ್ತದೆ. ಏನೂ ಇದಿಲ್ಲ, ಕುಡಿಲಿಕ್ಕೂ ಆಗೋದಿಲ್ಲ, ಯಾವುದಕ್ಕೂ ಆಗೋದಿಲ್ಲ. ತುಂಬ ಗಲೀಜು ನೀರು ಕೊಡ್ತಾ ಇದ್ದಾರೆ. ಅದನ್ನು ನೀರು ಕುಡಿಯೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಬೇರೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ. ಪಂಚಾಯತ್ ನೀರೇ ಆಗಬೇಕು ಕುಡಿಲಿಕ್ಕೆ. ಯಾವುದೇ ಪಂಚಾಯತ್ನವರಿಗೆ ನಾವು ಇಲ್ಲ ಅಂದರೆ ಹೇಳಿದ್ದೇವೆ. ಈಗ ನೀರು ಅದೇ ಥರ ಬರ್ತಾ ಉಂಟು, ಇನ್ನೂ ಅದನ್ನು ಫುಲ್ ಮಾಡಲಿಲ್ಲ. ಇಲ್ಲಿ ಮಳೆಗಾಲ ಅಂತ ಗೊತ್ತಿಲ್ಲ, ಹೇಳುವಾಗ ಮಳೆಗಾಲ ನೀರು ಅದೇನಂತ. ಇದಿವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್. ನಮಸ್ಕಾರ.